ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವಿಡಿಯೋ ಮುಖಾಂತರ ನಾವು 2016 ಮಾರ್ಕೆಟ್ ಔಟ್ಲುಕ್ ಚರ್ಚೆ ಮಾಡಲಿದ್ದೇವೆ. 2015 ಮಾರ್ಕೆಟ್ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ನ ವಿರುದ್ಧವಾಗಿ ನಿಫ್ಟಿ ಆ್ಯಕ್ಚುಲಿ -4% ರಿಟರ್ನ್ಸ್ ಕೊಟ್ಟಿತ್ತು. ಆದರೆ ನಮ್ಮೆಲ್ಲ ಫಂಡ್ಗಳು ಬೆಂಚ್ ಮಾರ್ಕ್ ರಿಟರ್ನ್ಸ್ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟು ಇನ್ವೆಸ್ಟರ್ಸ್ಗೆ ಪಾಸಿಟಿವ್ ರಿಟರ್ನ್ಸ್ ಆ್ಯಕ್ಚುಲಿ ಸಿಕ್ಕಿತ್ತು. ಆದರೂ ಕೂಡ ನಿಫ್ಟಿ -4% ರಿಟರ್ನ್ ಕೊಟ್ಟಿದ್ದ ಕಾರಣ ಇನ್ವೆಸ್ಟರ್ಗಳ ಅನುಭವ ಅಷ್ಟೇಂದು ಚೆನ್ನಾಗಿರಲಿಲ್ಲ. ಈಗ 2016 ಹೇಗಿರುತ್ತೆ ಈ ಬಗ್ಗೆ ನಾವು ಪ್ರಶ್ನೆ ಹಾಕಿದರೆ ಇದು ಕೂಡ 2015 ತರಹ ಅನ್ಪ್ರಿಡಿಕ್ಟಬಲ್ ಇರಬಹುದು. ಆದರೆ ನಾವು ನಮ್ಮೆಲ್ಲ ಕಾರ್ಯವನ್ನು ಸಹಿಯಾಗಿ ಮಾಡಿ 2016 ಕೂಡ ಒಳ್ಳೆ ರಿಟರ್ನ್ಸ್ ಕೊಡಲಿಕ್ಕೆ ಟ್ರೈ ಮಾಡಲಿದ್ದೇವೆ. 2016 ನಾವು ಈಗ ಮಾರ್ಕೆಟ್ ವ್ಯಾಲ್ಯೂಯೇಷನ್ ನೋಡಿದರೆ ಇದು 15.5 times ಫೈನಾನ್ಷಿಯಲ್ ಇಯರ್ 17 ಇತ್ತು. ಇದು ಒಂದು ಫೇರ್ ರೇಂಜ್ ಆಫ್ ವ್ಯಾಲ್ಯೂಯೇಷನ್ ಅಂತ ಹೇಳಬಹುದು. ಆದರೆ ಮಿಡ್ ಕ್ಯಾಪ್ ಸೆಗ್ಮೆಂಟ್ ನೋಡಿದ್ರೆ ಅದು ಸ್ವಲ್ಪ ಸ್ಲೈಟ್ ಪ್ರೀಮಿಯಂನಲ್ಲಿ ನಡೀತಾ ಇದೆ. 2016 ನಾವು ಎರಡು ಇನ್ವೆಸ್ಟ್ಮೆಂಟ್ ಥೀಮ್ಗಳನ್ನು ಫೋಕಸ್ ಮಾಡ್ತಾ ಇದ್ದೇವೆ. ಒಂದು ಅರ್ಬನ್ ಕನ್ಸಂಪ್ಷನ್, ಎರಡು ರಿನ್ಯೂಡ್ ಪಬ್ಲಿಕ್ ಸ್ಪೆಂಡ್ ಫ್ರಮ್ ಗವರ್ಮೆಂಟ್. ಮೊದಲನೇದರಲ್ಲಿ ಅರ್ಬನ್ ಕನ್ಸಂಪ್ಷನಲ್ಲಿ ಆ್ಯಕ್ಚುಲಿ ಆಟೋ ಆ್ಯನ್ಸಿಲರೀಸ್, ವೈಟ್ ಗೂಡ್ಸ್, ರೀಟೇಲ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಶೇರ್ ಮಾರ್ಕೆಟ್ನಲ್ಲಿ ಒಳ್ಳೆ ಬಂಡವಾಳ ಹಾಕಬಹುದು. ಎರಡನೇದರಲ್ಲಿ ಸಿಮೆಂಟ್, ಕ್ಯಾಪಿಟಲ್ ಗೂಡ್ಸ್, ಇಂಜಿನಿಯರಿಂಗ್, ಡಿಫೆನ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಶೇರ್ ಮಾರ್ಕೆಟ್ನಲ್ಲಿ ಪೈಸ ಮಾಡೋದು ಲಭ್ಯವಿದೆ. ಈ ಎರಡು ಕ್ಷೇತ್ರಗಳಲ್ಲಿ ನಾವು ಇನ್ವೆಸ್ಟ್ ಮಾಡಲಿದ್ದೇವೆ. ಹಾಗೂ ನಮ್ಮ ಫಂಡ್ಗಳನ್ನು ನೋಡಿದರೆ ನಮ್ಮ ಹತ್ರ ಕೋಟಕ್ 50 ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿದೆ, ಕೋಟಕ್ ಸೆಲೆಕ್ಟ್ ಫೋಕಸ್ ಮಲ್ಟಿ ಕ್ಯಾಪ್ ಸೆಗ್ಮೆಂಟ್ನಲ್ಲಿದೆ, ಹಾಗೂ ಕೋಟಕ್ ಎಮರ್ಜಿಂಗ್ ಈಕ್ವಿಟಿ ಮಿಡ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿದೆ. ಈ ಮೂರು ಫಂಡ್ಗಳನ್ನು ಯೂಸ್ ಮಾಡಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೆ ಡೆಟ್ ಮಾರ್ಕೆಟ್ ಬಗ್ಗೆ ನೋಡಿದರೆ ಈ ವರ್ಷದಲ್ಲಿ RBI 25 or 50 basis points ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುವ ಅನುಮಾನವಿದೆ. ಇದಾದ್ದರಿಂದ ನಾವು ಕ್ರೆಡಿಟ್ ಅಕ್ರೂವಲ್ ಫಂಡ್ಸ್ಗಳನ್ನು ಪುಷ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಎರಡು ಕೋಟಕ್ ಫಂಡ್ಗಳು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯವಿದೆ. ಒಂದು ಕೋಟಕ್ ಮೀಡಿಯಂ ಟರ್ಮ್ ಪ್ಲ್ಯಾನ್, ಎರಡನೇದು ಕೋಟಕ್ ಇನ್ಕಮ್ ಅಪಾರ್ಚುನಿಟೀಸ್. ಈ ಎರಡು ಫಂಡ್ಗಳು ಕೂಡ ಇನ್ವೆಸ್ಟರ್ಸ್ಗೆ ಒಳ್ಳೆ ಲಾಭ ಕೊಡಬಹುದು. ಈ ಎಲ್ಲ ಅಡ್ವೈಸ್ಗಳನ್ನು ಕೊಟ್ಟ ಮೇಲೆ ನಾನು ಮತ್ತೊಮ್ಮೆ 2016 ಶುಭಾಶಯಗಳನ್ನು ಕೊಟ್ಟು ಎಲ್ಲರಿಗೂ ಹೊಸ ವರ್ಷ ಲಾಭಕಾರಿಯಾಗಿರಲಿ ಎಂದು ಹೇಳಿ ಈ ವಿಡಿಯೋವನ್ನು ಕೊನೆಗೊಳ್ಳುತ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. Mutual fund investments are subject to market risks. Read all scheme-related documents carefully.